ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಮೈಸೂರಿನ ರಮಾಬಾಯಿ ನಗರದಲ್ಲಿ ಪ್ರತಿನಿತ್ಯ ಸುಮಾರು 500 ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ನೆರವಿನೊಂದಿಗೆ ನಡೆಸಲಾಗುತ್ತಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನು ಹೆಚ್ಚು ಅವಲಂಬಿತವಾಗದೆ ಗ್ರಾಮ ಪಂಚಾಯಿತಿ ಕಡೆಯಿಂದಲೇ ಜನರ ಕಷ್ಟಕ್ಕೆ ಸ್ಪಂದಿಸಲಾಗುತ್ತಿದೆ. ಎಲ್ರಿಗೂ ನಮಸ್ಕಾರ. ನಮ್ಮದು ಒಂದು ನಾವು ರಮಾಬಾಯಿ ನಗರದಿಂದ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು, ಕೆಲ ಸದಸ್ಯರು ಮತ್ತು ನಾನು ಅಧ್ಯಕ್ಷರು ಎಲ್ಲ ಒಟ್ಟಿಗೆ ಸೇರಿ ಶಿವಕುಮಾರ್ ಅವರು, ಮಂಗರಾಜ್ ಅವರು, ಕಾರಂತ್ ಅವರು ಮತ್ತು ಸೋಮಶೇಖರ್ ಅವರು, ಇನ್ನು ನಮ್ಮ ಕೆಲವು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಾವು ಈ ಒಂದು ಕಾರ್ಯಕ್ರಮನ COVID-19 ಏನು ನಾವು ಪರಿತಪಿಸ್ತಾ ಇದ್ದೀವೋ ಜನಗಳ್ಗೆ, ಆ ಬಡ ಜನತೆಗೋಸ್ಕರ, ಬಡ ಜನತೆಗೆ ಅನ್ನೋದಕ್ಕಿಂತ ಅವರು ಇದು ಯಾವುದೊಂದು ಮಾರ್ಕೆಟ್ ಹೊರಗಡೆ ಹೋಗಿ ಮಾರ್ಕೆಟಲ್ಲಿ ಸಾಮಾನು ತರೋಕ್ಕಾಯ್ತಲ್ಲ, ಅವರೆಲ್ಲ ಹೊರಗಡೆ ಓಡಾಡೋಕ್ಕಾಗ್ತಾಯಿಲ್ಲ, ಬಿಗಿ ಬಂದೋಬಸ್ತ್ ಇರೋದ್ರಿಂದ ಅಂಥ ತೊಂದರೆಗೆ ಒಳಪಟ್ಟಿರೋರಿಗೆ ನಾವು ರಮಾಬಾಯಿ ನಗರದಲ್ಲಿ ನಮ್ಮ ಒಂದು ಗುಂಪಿನಿಂದ, ಸದಸ್ಯರ ಗುಂಪಿನಿಂದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ್ದು ಊಟ, ಆವಾಗಲೇ ಹೋದ ತಿಂಗಳು 5ನೇ ತಾರೀಕಿಂದನೂ ಇದುವರೆಗೂ ಸತತವಾಗಿ ನಡ್ಕೊಂತ ಬರ್ತಾ ಇದ್ದೀವಿ. ಎಲ್ಲರೂ ಸೇರಿ ಊಟ ತಿಂಡಿ ವ್ಯವಸ್ಥೆಗೆ ನಾವುಗಳೆಲ್ಲ ಸೇರಿ ಮಾಡಿದ್ದು ಇದೊಂದು ಕಾರ್ಯಕ್ರಮಕ್ಕೆ ಕೊನೆಗೆ ಬರ್ತಾ ಬರ್ತಾ ಎಲ್ಲ ದಾನಿಗಳು ಕೈ ಜೋಡಿಸಿ ಇದುವರೆಗೂ ಸತತವಾಗಿ ದಾಸೋಹದ ರೀತಿಯೇ ನಡೀತಾ ಇದೆ ನಮ್ಮ ರಮಾಬಾಯಿ ನಗರ ಗ್ರಾಮದಲ್ಲಿ. ಎಲ್ಲರಿಗೂ ಹೇಳಬೇಕು ಅಂದರೆ ಎಲ್ರಿಗೂ ಇದೊಂದು ವ್ಯವಸ್ಥೆಗೆ ತುಂಬ ಕೈ ಜೋಡಿಸ್ತಾ ಇರೋ ನನ್ನ ಗ್ರಾಮಸ್ಥರಾಗಿರ್ಬೋದು, ನನ್ನ ಸದಸ್ಯರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು ಮತ್ತು ದಾನಿಗಳಾಗಿರ್ಬೋದು, ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಮೊದಲನೇದಾಗಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು, ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಸಹಜವಾಗಿ ತಾಳ್ಮೆಯಿಂದ ಎಲ್ಲ ವರ್ತಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಶಿವಕುಮಾರ್ ಅವರು ಉಪಸ್ಥಿತಿ ಇಲ್ಲ ಇಲ್ಲಿ, ಅವ್ರಿಗೆ ಧನ್ಯವಾದಗಳು ಹೇಳ್ತಾರೆ. ಅವರು ಮತ್ತು ಗುರು ಶಂಕರ್ ಅವ್ರು ಇರ್ಬೋದು, ಅವರೆಲ್ಲ ಎಲ್ಲ ದಾನಿಗಳಿಂದ ನಮಗೆ ಸುವ್ಯವಸ್ಥೆಯಾಗಿ ಇದು ನಡೀತಾ ಇದೆ, ಆಗ್ತಾಯಿದೆ, ಊಟದ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಮತ್ತು ನಾವು ಜಿಲ್ಲಾಡಳಿತಕ್ಕೆ ನಾವು ಏನಂತ ಡಿಪೆಂಡ್ ಆಗೋಕ್ಕಾಗಲ್ಲ, ಅದರಿಂದ ನಾವು ನಮ್ಮ ಕೈಲಾದ ಸಹಾಯ ನಾವು ಮಾಡ್ತಾ ಬಂತ ಜಿಲ್ಲಾಡಳಿತಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಂತ ಕೇಳ್ಕೊಂತೀನಿ. ಇಲ್ಲಿ ಎಲ್ಲ ತುಂಬ ಬಡವರಿದ್ದಾರೆ, ಆದರೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ. ಯಾಕೆ ಅಂದರೆ ಎಲ್ಲ ಅಧ್ಯಕ್ಷಗಳು, ಮೆಂಬರ್ಗಳು, ಊರಿನವರೆಲ್ಲ ಸೇರಿ ಒಳ್ಳೆ ಊಟ ಆಗಲಿ, ತಿಂಡಿ ಆಗಲಿ, ಅವ್ರ ಕಷ್ಟ ಸುಖ ಪ್ರತಿಯೊಂದಕ್ಕೂ ಎಲ್ಲ ಅಡ್ಜಸ್ಟ್ ಆಗಿ ಎಲ್ಲರಿಗೂ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇನ್ನೂ ನಮ್ಮ ಕೈಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಎಲ್ಲರೂ ಮಾಡ್ತೀವಿ, ಎಲ್ಲರೂ ಕೈ ಜೋಡಿಸಿ. ಈಗ ಆಲ್ರೆಡಿ 1 ತಿಂಗಳು ಹತ್ರ ಬರ್ತಾ ಇದೆ, ಇನ್ನು ನಮ್ಮ ಕೈಲಿ ಎಷ್ಟೆಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಮಾಡ್ತೀವಿ. ನಾವು ಮೊದಲನೇ 4-5ನೇ ತಾರೀಕಿಂದ ನಾವುಗಳ ಸದಸ್ಯರುಗಳೆಲ್ಲ ಕೂತಿ ಮಾತಾಡಿ, ಅಧ್ಯಕ್ಷರು ಚೂಡಾಮಣಿಯವರು, ಹಾಗೆ ಶಿವಕುಮಾರ್ ಅವರು, ಮಂಗರಾಜು, ಸೋಮಶೇಖರ್, ಗಾಯತ್ರಿ ನಾಗರಾಜ್ ಅವರು, ಹಾಗೆ ನಮ್ಮ ಸಹಪಾಠಿಗಳಾದ ಪ್ರಕಾಶ್, ಮಹೇಶ್, ತುಂಬ ಹಲವಾರು ನಮ್ಮ ಗ್ರಾಮಸ್ಥರು ತುಂಬ ನಮ್ಮ ಕೈ ಜೋಡಿಸಿ 4-5 ಜನಕ್ಕೆ ಒಂದು ಊಟ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕೈಲಿ ಆಗೋದು ನಾವು ಮಾಡಿದ್ದೀವಿ. ಇನ್ನೂ ಜನಗಳು ನಮ್ಮ ಗ್ರಾಮಸ್ಥರೇ, ಅವರೇ ಬಂದು ನಿಲ್ಲಿಸ್ಬೇಡಿ, ನಾವು ಅಕ್ಕಿ ಕೊಡ್ತೀವಿ, ನಾವು ಬೆಳೆ ಕೊಡ್ತೀವಿ ಅಂತ ಗ್ರಾಮಸ್ಥರೇ ಬಂದು ನಮ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ನಮ್ಮ ಕೈಲಾಗಿದ್ದು ನಾವೆಲ್ಲ ಮಾಡ್ತೀವಿ. ಎಲ್ಲರಿಗೂ ನಾವು ಧನ್ಯವಾದ ಹೇಳೋಕ್ಕೆ ನಾವು ಇಷ್ಟಪಡ್ತೇವೆ.